ಏನ್ರೋ ಒಬ್ಬೊಬ್ನು ಈ ಕಾಲೇಜಲ್ಲಿ ಒಂದೊಂದ್ ತರ ವಿಚಿತ್ರ ಪ್ರಾಣಿಗಳ ತರ ಆಡ್ತಾರಲ್ರೋ. ಅಲ್ಲ ಕಣ್ರೋ, ಆ ವಿಚಿತ್ರ ಪ್ರಾಣಿಗಳ ಹತ್ರ ಕಚ್ಚಿಸ್ಕೊಳಕ್ಕಿಂತ ಮುಂಚೆ ನಮ್ ಪಾಡಗ್ ನಾವಿಲ್ಲಿಂದ ಓಡೋಗೋಣ. ಲೋ ಬಹಾದೂರ್, ನಿನ್ ಹೆಸರು ಮಾತ್ರ ಬಹಾದೂರ್, ಒಂದ್ಸರಿ ಆದ್ರೆ ನಿನ್ ಹೆಸರು ತಕ್ಕಂಗ್ ನಡ್ಕೊಂಡಿದ್ಯಾನಾ? ಯಾವಾಗ ನೋಡಿದ್ರು ಅದಾಗಲ್ಲ ಇದಾಗಲ್ಲ ಅಂತಿರ್ತೀಯ. ಒಂದ್ಸರಿ ಆದರೂ ಇದನ್ನ ಮಾಡೋಣ ಅಂತ ಪಸ್ಟ್ವಾಗಿ ಹೇಳ. ಲೋ ಹೆಸರು ಬಹಾದೂರ್ ಅಂತಾರ. ಲೋ ಅವನ್ಗೆ ಯಾವಾಗ್ಲೂ ಇದ್ದಿದ್ದೆ ಬಿಡ. ಲೋ ಈಗ ನಾನು ತಲೆ ಲೋಡ್ತಾ ಇರೋದು ಆ ಡ್ರಗ್ ಅಡಿಟ್ಗಳನ್ನ ಹೇಗೆ ಸರಿ ಮಾಡಬೇಕು ಅಂತ. ಅವರು ಡ್ರಗ್ ಅಡಿಕ್ಟ್ ಹೇಗಾದ್ರು ಅಂತ ತಿಳ್ಕೊಂಡ್ರೆ ಸಮಸ್ಯೆನ ಬಗೆಹರಿಸ್ಬೋದು. ಕರೆಕ್ಟಾಗಿ ಹೇಳಿದೆ ಮಗ, ಇವತ್ತು ನಿನ್ನ ಬ್ರೈನ್ ಕರೆಕ್ಟಾಗಿ ನಿನ್ನ ಯೂಸ್ ಮಾಡ್ತು. ಗುರುವೆ, ನೀನೇ ಹೇಳ್ದಲ್ಲಪ್ಪ ಪಾಸಿಟಿವ್ ಯೋಚನೆ ಮಾಡು ಅಂತ. ನೀನು ಹೇಳಿದ್ದು ಪಾಸಿಟಿವ್ ಎನರ್ಜಿ ಎಲ್ಲ ನನ್ನ ಬ್ರೈನ್ ಒಳಗಡೆ ಹೋಗಿ ಜನರೇಟ್ ಆಗಿ ಎಕ್ಸ್ಪ್ಲೋರ್ಡ್ ಆಯಿತು. ಆಯಿತು ಬರ್ರಲ್ಲ, ಅವ್ರ ರೂಮ್ ಹತ್ರ ಹೋದ್ರೆ ಏನಾದರೂ ಕ್ಲೂ ಸಿಗ್ಬೋದು. ಅದೆಂಗಾಡ್ತಿದಾರಂತ ಆ ಪೋಸ್ಟರ್ ನೋಡೋ, ಅದೆಷ್ಟು ಅಸಹ್ಯ ಆಗಿದೆ. ಪೋಸ್ಟರ್ ಯಾಕೆ ನೋಡ್ತಾ ಇದೀಯಾ? ಅವ್ರು ಹೇಗೆ ಸರಿಗೆ ದಾರಿಗೆ ತರಬೇಕು ಅಂತ ಯೋಚನೆ ಮಾಡಲು. ಸರಿಯಾಗಿ ಹೇಳಿದೆ ಸಾಧು, ಬನ್ರೋ ಅವ್ರಿಗೆ ಹೇಗೆ ದಾರಿಗೆ ತರೋದು ಅಂತ ಪ್ಲ್ಯಾನ್ ಮಾಡೋಣ. ಅಚ್ಚಾ, ನೀನು ನಾನು, ನೀನು ನಾನು, ಅದೇ ಮಚ್ಚ ನೀನು ನಾನು ಕುಚಿಕು ದೋಸ್ತು ಅಲ್ವಾ? ನಿಧಾನ ನಿಧಾನ ಕಣ. ಅಕಸ್ಮಾತ್ ನೀನೇನಾದರೂ ಡಿಸ್ಕೋ ಅಲ್ಲಿ ಡಿಜೆ ಆದರೆ ಈ ಗಾಂಜಾನು ನನ್ನ ಮರ್ತ್ಬಿಡ್ತೀಯ ಮಗ. ಏನ್ ತಮಾಷೆ ಮಾಡ್ತಿದ್ದೆ ಮಗ, ಈ ಜನ್ಮದಲ್ಲಿ ನಾನು ಡಿಜೆ ಆಗೋದು ಕನ್ಸಿನ ಮಾತು. ಅಕಸ್ಮಾತ್ ನಾನು ಡಿಜೆ ಆದರೂ ಆದರೂ ಗಾಂಜನ್ ಮರ್ತರು ನಿನ್ನ ಮರ್ಯಾಲ ಮಚ್ಚೆ. ಮಚಾನ್ ನೀ ನಮ್ಮ ಫ್ರೆಂಡ್ಶಿಪ್ಗೆ ಇಷ್ಟೊಂದು ವ್ಯಾಲ್ಯೂ ಕೊಡ್ತೀಯಾ? ನಮ್ಮ ನೋವನ್ನ ಮರೆಸಿ ಯಾವುದೋ ಲೋಕದಲ್ಲಿ ತೇಲ್ಸೋ ಈ ಗಾಂಜಾ ಮಲಣಗೂ ನಿಜ ಮಗ. ನಮ್ಮ ಫ್ರೆಂಡ್ಶಿಪ್ ಫಾರ್ ಎವರ್. ಮಚಾನ್ ನೀನ್ ಮಚಾನ್ ನನ್ನ ಫ್ರೆಂಡ್ ಅಂದ್ರೆ ಅಮ್ಮ. ಏನ್ ಮಾಡಕತ್ತಿಲ್ಲ ಆ ಟ್ಯಾಬ್ನಾಗ? ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅಮ್ಮ. ಇದನ್ ಬಿಡು, ರಾಕಿದು ATM ಪಾಸ್ವರ್ಡ್ ಸಿಕ್ಕೈತಿ. ಹೌದೇನೋ? ಹೇಳು ಹೇಳು. 1 4 2 3. ವಾವ್, ಕರೆಕ್ಟಾಗಿ ಹೇಳಿದ್ದೇನಮ್ಮ. ನೀನು ದಾರಿ ಯಾವುದೇ ವೈಕುಂಠಿಗೆ ಅಂತ ಕೇಳ್ತಿದ್ದಿಲ್ಲ, ನಿನಗೆ ಡೈರೆಕ್ಟ್ ವೈಕುಂಠಿಗೆ ಟಿಕೆಟ್ ಸಿಕ್ಕಿದೆ. ಹಂಗಂತೀಯ? ಹೌದು. ಆದರೆ ಪಬ್ಲಿಕ್ ಪ್ಲೇಸಲ್ಲಿರೋ ATM ಹೋಗೋದು ಬೇಡ, ಯಾಕಂದರೆ ಅಲ್ಲಿ CCTV ಕ್ಯಾಮ್ರಾ ಇರುತ್ತೆ. ನ್ಯೂಸ್ ಚಾನಲ್ ಹೋಗಿ ಕುತ್ಕೋಬೇಕಾಗುತ್ತೆ. ಏನ್ ತಲೀಲಿ ಏನಿಂದು? ಅದಕ್ಕೆ ನೀನ್ ದೇವಸ್ಥಾನಕ್ಕೆ ಹೋಗ್ತೀಯಲ್ಲ, ಅಲ್ಲಿ ATM ಇದೆ, ಅಲ್ಲಿ CCTV ಕ್ಯಾಮ್ರಾ ಇಲ್ಲ, ಅಲ್ಲೋಗಿ ಅಪ್ಡೇಟ್ ಮಾಡೋಣ. ಬಪ್ಪರೇ ಮಗನ, ನಾ ಮೆಚ್ಕೊಂಡೆ. ನಮ್ಮ ನೀ ನಂಬಿದ್ದಲ್ಲ ದೇವ್ರನ್ನ, ಒಲ್ದವನ್ ಬಿಡವ ನಿನ್ಗೆ. ತಿರುಪತಿ ತಿಮ್ಮಪ್ಪ, ನನಗೇನ್ರೂ 1 ಲಕ್ಷ ರೂಪಾಯಿ ಹಣ ಸಿಕ್ತಂದ್ರೆ ನಿನ್ನ ಹುಂಡಿಗೆ 1 ರೂಪಾಯಿ ಟಕ್ ಅಂತ ಹಾಕ್ತೀನಿ. 1 ರೂಪಾಯಿನಾ? ಆಗ್ತೀಯ ಆಗ್ತೀಯ ಬಾ. ಹಾ ನಡಿ ನಡಿ. ಲೋ, ರಾತ್ರಿಯಿಂದ ಕಾಣಿಸ್ತಾನೆ ಅಲ್ವಲ್ಲ ಜಾಕ್ಸನ್? ಡಿಸ್ಕೋತೆಕ್ ಹೋಗಿದ್ದೆ ಕಣ್ರೋ, ತುಂಬ ಸಪ್ಪೆ ಇತ್ತು. ಡಿಸ್ಕೋತೆಕ್ ಯಾಕೋ ಸಪ್ಪೆ ಆಗಿತ್ತು? ಕಲರ್ ಕಲರ್ ಚಿಟ್ಟೆಗಳಿರ್ಲಿಲ್ವಾ? ಹಾ, ಕಲರ್ ಕಲರ್ ಚಿಟ್ಟೆಗಳೇನೋ ಇದ್ವು, ಆದರೆ ಕಿವಿಗಿಂಪ್ ಕೊಡೋಕೆ DJ ಇರಲಿಲ್ಲ.
ಡಿಸ್ಕೋತೆಕ್ಕಲ್ಲಿ ಯಾಕೋ ಇರ್ಲಿಲ್ಲ ಡಿಜೆ? ಅದನ್ನ ಕೇಳಿದೆ ಮಗ ಮ್ಯಾನೇಜರ್ಗೆ. ಅಲ್ಲಿದ್ದ ಡಿಜೆಗೆ ಏನೋ ಮುಂಬೈಯಿಂದ ಒಳ್ಳೆ ಆಫರ್ ಬಂತಂತೆ, ರಾತೋರಾತ್ರಿ ಎಸ್ಕೇಪ್ ಆಗ್ಬಿಡ್ಬೇಕ, ಅದಕ್ಕೆ ಒಳ್ಳೆ ಡಿಜೆ ರೆಫರ್ ಮಾಡಕ್ ಕೇಳಿದಾರ ನನ್ನ. ಒಳ್ಳೆ ಡಿಜೆ ಇದ್ರೆ ಸಾಕಂತ? ಒಳ್ಳೆ ಡಿಜೆ ಜೊತೆ ಗುಡ್ ಕ್ಯಾರೆಕ್ಟರ್ ಇರೋ ಹುಡುಗನೂ ಬೇಕಂತೆ ಅಂತವನ್ನೇ ಸರ್ಚ್ ಮಾಡ್ತಾ ಇದ್ದೀನಿ. ಈ ಎಲ್ಲ ಕ್ವಾಲಿಟಿ ಇರೋ ಹುಡುಗನ್ನ ದುರ್ಬೀನ್ ಹಾಕೊಂಡೇ ಹುಡುಕ್ಬೇಕು. ಸರ್ ನನ್ನನ್ನು ರೆಫರ್ ಮಾಡಿ ಸರ್, ನಾನು ಡಿ ಜೆ ಆಗಬೇಕು ಅಂತ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಸರ್, ನಂಗೆ ಒಂದು ಚಾನ್ಸ್ ಕೊಡಿಸಿ ಸರ್. ಯಾರು ಇವನು, ಒಳ್ಳೆ ಹುಡುಗನ ಥರ ಕಾಣ್ತಾನೆ? ಗಾಂಜಾಗೆ ರಾಜ ಇವನು. ಓ, ಅವನು ಹೇಳ್ತಾರೋ ನಿಜನ ರಾಜ? ಎಲ್ಲಿ ದೇಶದಿನ ನಿನ್ನೊಂಥವ್ರನ್ನ ಹುಡುಕ್ತಾ ಇದ್ರು? ಆಗಲ್ಲ ಸರ್, ನಾನು ಡಿ ಜೆ ಆಗದಕ್ಕೇನೆ ಇದೆಲ್ಲ ಅಭ್ಯಾಸ ಮಾಡಿಕೊಂಡೆ ಸರ್. ಅಕಸ್ಮಾತ್ ನಾನು ಡಿ ಜೆ ಆಗಿಬಿಟ್ಟಿದ್ರೆ ಇದು ಯಾವುದನ್ನು ಟಚ್ಚೇ ಮಾಡ್ತಾ ಇರಲಿಲ್ಲ ಸರ್. ಓ, ಹಲೋ, ಅವ್ರು ಹೇಳಿರೋದು ಒಳ್ಳೆ ಡಿ ಜೆ ರೆಫರ್ ಮಾಡೋಕ್ಕೆ? ಸರ್ ನಾನು ಒಳ್ಳೆ ಡಿ ಜೆ ಸರ್, ನಂಗೂ ಒಂದು ಚಾನ್ಸ್ ಕೊಡಿಸಿ ಸರ್. ಒಳ್ಳೆ ಡಿ ಜೆ ಜೊತೆಗೆ ಗುಡ್ ಕ್ಯಾರೆಕ್ಟರ್ ಇರೋ ಹುಡುಗ ಬೇಕು ಅಂತ ಅವ್ರು ಹೇಳಿರೋದು. ಸರ್ ನಾನು ಇನ್ ಮುಂದೆ ಒಳ್ಳೆಯವನಾಗ್ತೀನಿ ಸರ್. ಓ, ಒಳ್ಳೆ ಹುಡುಗ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದನ್ನ ಮಾಡಿ ತೋರಿಸ್ಬೇಕು. ಏನ್ ಮಾಡ್ಬೇಕು ಹೇಳಿ ಸರ್, ನೀವು ಏನೇ ಹೇಳಿದ್ರು ಮಾಡ್ತೀನಿ ಸರ್. ಡಿ ಜೆ ಆಗಕ್ ನಿಂಗೆ ಅಷ್ಟೊಂದು ಹುಚ್ಚ? ಯಾಕೋ ನೀನು ಡಿ ಜೆನೇ ಆಗಬೇಕು? ಸರ್ ಡಿ ಜೆ ಆಗೋದು ನನ್ನ ಪ್ಯಾಷನ್ ಸರ್. ಅದರಲ್ಲೂ ಒಂದು ಕಾರಣ ಇದೆ, ಡಿಸ್ಕೋತೆಕ್ಕೆ ನನ್ನ ಹುಡುಗಿನೂ ಬರ್ತಾಳೆ ಸರ್. ಸ್ವಲ್ಪ ದಿನ ಹೋಗಲಿ ನೋಡೋಣ. ಸರ್ ಇವತ್ತೇ ಹೇಳಿ ಸರ್ ಪ್ಲೀಸ್. ಇವತ್ತೇ ಹೇಳಬೇಕು ಅಂದರೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇವೆ, ಅದಕ್ಕೆ ನೀನು ಹ್ಞೂ ಅಂದರೆ ಓಕೆ. ಅದೇನು ಹೇಳಿ ಸರ್ ಕಂಡೀಷನ್ಸ್? ಇನ್ಮೇಲಿಂದ ನೀನು ನಿಮ್ಮ ಫ್ರೆಂಡ್ಸು ಯಾವುದೇ ಕಾರಣಕ್ಕೂ ಗಾಂಜಾ ಡ್ರಗ್ಸು ಮುಟ್ಟಬಾರ್ದು. ಅಕಸ್ಮಾತ್ ಮುಟ್ಟಿದ್ರೆ ಗೋಬಿ ಮಂಚೂರಿ ಥರ ಕೆಳಗೆ ಮೇಲೆ ಆಗೋಗ್ಬಿಡ್ತೀರಾ? ಆಯಿತು ಸರ್, ನೀವು ಹೇಳ್ದಂಗೆ ಆಗಲಿ. ಹ್ಞೂ, ಆದರೆ ಒಂದು ವಿಷಯ ಸರ್, ಆ ಹುಡುಗಿ ಮಂದಾಕಿನಿ ಇದ್ದಾಳಲ್ಲ, ಅವಳನ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಸರ್. ಓ, ಯಾಕೋ ಏನು ವಿಷಯ? ಅವಳು ತುಂಬ ಡೇಂಜರ್ ಸರ್. ಯಾರು ವಿಷಯಕ್ಕೆ ಬೇಕಂದ್ರೂ ಹೋಗಿ, ಅವಳು ತಂಟಾಗಿ ಮಾತ್ರ ಹೋಗ್ಬೇಡಿ ಸರ್. ಅದೇನು ಬಿಡಿಸೇಳೋ? ಹಗ್ಲೊತ್ತಿನಲ್ಲಿ ಎಲ್ಲರ ಜೊತೆ ಚೆನ್ನಾಗಿರ್ತಾಳೆ, ರಾತ್ರಿ ಆದಮೇಲೆ ಅವ್ರ ಮನೆ ಕಡೆ ಹೋದವ್ರು ಯಾರೂ ವಾಪಸ್ ಬಂದಿಲ್ಲ ಸರ್. ಅದಕ್ಕೆ ನೀವು ಅವ್ರ ಸವಸಕ್ಕೆ ಹೋಗ್ಬೇಡಿ, ನಾನು ಚೇಂಜ್ ಆಗ್ತೀನಿ, ನನ್ನ ಫ್ರೆಂಡ್ಸ್ನೂ ಚೇಂಜ್ ಮಾಡ್ತೀನಿ ಸರ್. ಅದಿರಲಿ, ಇವತ್ತು ರಾತ್ರಿ ಡಿ ಜೆ ನೀನೆ, ಕನ್ಫರ್ಮ್. ಈ ಖುಷಿನಾ? ಹ್ಞೂ ಸರ್. ಡಿಸ್ಕೋತೆಕ್ಕೆ ನಮ್ಮ ಹುಡುಗಿನೂ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಸರ್. ಬರ್ತಾಳೆ ಬರ್ತಾಳೆ, ಕರೆಸೋಣ. ಫಸ್ಟ್ ನೀನೋಗಿ ಸೆಟ್ಲ್ ಆಗು, ಆಮೇಲೆ ಅವಳನ್ನ ಪಿಕಪ್ ಮಾಡ್ತೀವಿ.